ನಮಸ್ಕಾರ ಗೆಳೆಯರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗೆಳೆಯರೇ, ತಮ್ಮ ಜೀವನದಲ್ಲಿ ಏನನ್ನಾದರೂ ಹೊಸದನ್ನು ಕಲಿಯಬೇಕೆಂದಿದ್ದರೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ಚರಿತ್ರಹೀನ ಮಹಿಳೆಯರ ಲಕ್ಷಣಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಯಾವುದೇ ವ್ಯಕ್ತಿಯ ನಡತೆಯು ದೀಪದ ಬೆಳಕಿನಂತಿರಬೇಕು. ಅದು ದೂರ ದೂರದವರೆಗೂ ತನ್ನ ಬೆಳಕನ್ನು ಪ್ರಜ್ವಲಿಸುವಂತಿರಬೇಕು. ಒಳ್ಳೆಯ ಚರಿತ್ರೆಯುಳ್ಳವರಿಂದ ಜೀವನಕ್ಕೆ ಸ್ಫೂರ್ತಿ ಮತ್ತು ಹೊಸ ಮಾರ್ಗವೂ ದೊರೆಯಲಿದೆ. ಹಿಂದೂ ಧರ್ಮದಲ್ಲಿ ಒಂದು ಗ್ರಂಥವಿದೆ, ಮನುಸ್ಮೃತಿ. ಇದರಲ್ಲಿ ಮಹಿಳೆಯರಿಗಾಗಿ ಕೆಲವು ನಿಯಮಗಳನ್ನು ನಿರ್ಧರಿಸಿದ್ದಾರೆ. ಇದರಲ್ಲಿ ಅವರ ಪವಿತ್ರತೆ ಅಡಗಿರುತ್ತದೆ. ಇದು ಸಮಾಜದಲ್ಲಿ ಆದರ್ಶವನ್ನು ತಂದುಕೊಡುತ್ತದೆ. ಯಾವುದೇ ಮಹಿಳೆಯು ಚರಿತ್ರಹೀನಳಾದರೆ ಅಂಥವರಿಗೆ ಈ ಸಮಾಜದಲ್ಲಿ ನಿಂದನೆಯಾಗುತ್ತದೆ, ಅಪಮಾನವಾಗುತ್ತದೆ. ಚರಿತ್ರಹೀನ ಮಹಿಳೆಯ ಜೀವನವು ಪಶು ಪ್ರಾಣಿಗಳಿಂತ ಕಡೆಯಾಗಿ ನರಕದ ಜೀವನವಾಗಿ ಬಿಡುತ್ತದೆ. ಪಶು ಪ್ರಾಣಿಗಳು ಸಹ ತನ್ನ ಪಾಪಕರ್ಮಗಳನ್ನು ತೊಡೆದುಕೊಂಡು ಮನುಷ್ಯತ್ವದ ಕಡೆ ಬರುತ್ತಿವೆ. ಆದರೆ ಚರಿತ್ರಹೀನ ಮಹಿಳೆಯರು ಪಾಪದ ಕಾರ್ಯದಲ್ಲಿ ತೊಡಗಿಕೊಂಡು ನರಕ ಮತ್ತು ಪಶು ಪ್ರಾಣಿಗಳ ಕಡೆಗೆ ಬರುತ್ತಿದ್ದಾರೆ. ಇಂತಹ ಸ್ತ್ರೀಯರ ಸಹವಾಸ ಮಾಡುವವರು ಸಹ ಪತನವಾಗುತ್ತಾರೆ. ಮನುಸ್ಮೃತಿ ಶ್ಲೋಕದಲ್ಲಿ ಅಪವಿತ್ರ ಮಹಿಳೆಯರ ಕೆಲವು ಲಕ್ಷಣಗಳನ್ನು ವಿವರಿಸಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಅದನ್ನೇ ತಿಳಿಸಲಿದ್ದೇವೆ. ಗೆಳೆಯರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೊದಲು ವಿಡಿಯೋಗೆ ಲೈಕ್ ಮಾಡಿಬಿಡಿ, ಗೆಳೆಯರಿಗೆ ಶೇರ್ ಮಾಡಿ. ಇಲ್ಲಿಯವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಗೆಳೆಯರೇ, ಹೇಳುತ್ತಾರೆ, ಮದ್ಯಪಾನ ಮಾಡುವವಳು, ದುಷ್ಟಪುರುಷರ ಸಹವಾಸ ಮಾಡುವವಳು, ಪತಿಯ ಜೊತೆಯಲ್ಲಿ ಬಾಡದವಳು, ಕೆಲಸವಿಲ್ಲದೆ ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತುವವಳು, ಹಗಲಿನಲ್ಲೂ ತುಂಬಾ ಸಮಯದವರೆಗೆ ಮಲಗುವವಳು, ತನ್ನ ಮನೆ ಬಿಟ್ಟು ಬೇರೆಯವರ ಮನೆಯಲ್ಲಿ ಇರುವವಳು, ಇಂತಹ ಮಹಿಳೆಯರು ಚರಿತ್ರಹೀನರಾಗಿರುತ್ತಾರೆ. ಗೆಳೆಯರೇ, ಹಿರಿಯರು ಹೇಳುತ್ತಾರೆ, ನಾಚಿಕೆ ಮತ್ತು ಮರ್ಯಾದೆ ಎನ್ನುವುದು ಹೆಣ್ಣಿನ ನಿಜವಾದ ಆಭರಣಗಳೆಂದು. ಯಾವಾಗ ಮಹಿಳೆಯು ಈ ಆಭರಣಗಳನ್ನು ತ್ಯಜಿಸುತ್ತಾಳೋ ಅವಳು ಆಗ ಜೀವನದಲ್ಲಿ ನಿಜವಾದ ಸಂಕಟವನ್ನು ಅನುಭವಿಸಲು ಪ್ರಾರಂಭಿಸುತ್ತಾಳೆ. ಮದ್ಯ ಮದಿರೆಯನ್ನು ಸೇವಿಸುವಂತಹ ಮಹಿಳೆಯರು ತಮ್ಮ ಕುಟುಂಬ ಪರಿವಾರದಲ್ಲಿ ಮತ್ತು ಸಮಾಜದಲ್ಲಿ ತನ್ನ ಗೌರವವನ್ನು ಕಳೆದುಕೊಳ್ಳುತ್ತಾಳೆ. ದುಷ್ಟ ಪುರುಷರ ಸಹವಾಸ ಮಾಡುವ ಮಹಿಳೆಯರ ಅಂತ್ಯವೂ ಬಹುಬೇಗನೆ ಆಗಿಬಿಡುತ್ತದೆ. ಗೆಳೆಯರೇ, ಇಂಥವರಿಂದಾಗಿಯೇ ನಮ್ಮ ಪರಿವಾರದ ಇತರ ಮಹಿಳೆಯರನ್ನು ಸಮಾಜದಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಲಾಗುತ್ತದೆ. ತನ್ನ ಪತಿಯ ಜೊತೆಯಲ್ಲಿ ಇರದ ಮಹಿಳೆಯು ತನ್ನ ಮಕ್ಕಳ ಭವಿಷ್ಯವನ್ನು ಅಂಧಕಾರದಲ್ಲಿ ಮುಳುಗಿಸಿಬಿಡುತ್ತಾಳೆ. ಮದುವೆಯ ನಂತರ ತನ್ನ ಗಂಡನ ಜೊತೆಯಲ್ಲಿರುವ ಮಹಿಳೆಯರಿಗೆ ಈ ಸಮಾಜದಲ್ಲಿ ಗೌರವ ಮತ್ತು ಒಳ್ಳೆಯ ಸ್ಥಾನಮಾನವನ್ನು ನೀಡಲಾಗುತ್ತದೆ. ಗುರು ಹಿರಿಯರು ಹೇಳುತ್ತಾರೆ, ಮಾಡಲು ಕೆಲಸವಿಲ್ಲದೆ ಅಲ್ಲಿ ಇಲ್ಲಿ ಹಡದಿಸುತ್ತುವ ಮಹಿಳೆಯರ ಚರಿತ್ರೆಯಲ್ಲಿ ದೋಷವಾಗಿ ಕಂಡುಬರುತ್ತದೆ. ಇದನ್ನೇ ಮದುವೆಯಾದ ಮಹಿಳೆಯರು ಇದೇ ಕೆಲಸವನ್ನು ಮಾಡಿದರೆ ಅದು ತನ್ನ ಅತ್ತೆ ಮನೆಯ ಗೌರವವನ್ನು ಗೌರವಿಸಿದಂತೆ. ಗೆಳೆಯರೇ, ಮನುಸ್ಮೃತಿಯಲ್ಲಿ ತಿಳಿಸಲಾಗಿದೆ, ತಡರಾತ್ರಿ ಮಲಗುವವಳು ಮತ್ತು ಬೆಳಗ್ಗೆ ತಡವಾಗಿ ಏಳುವವಳು ತನ್ನ ಆರೋಗ್ಯಕ್ಕೂ ಹಾನಿ ಉಂಟು ಮಾಡಿಕೊಳ್ಳುವುದರ ಜೊತೆಗೆ ತನ್ನ ಪರಿವಾರವನ್ನು ಸಹ ಸರಿಯಾಗಿ ನಿಭಾಯಿಸುವುದಿಲ್ಲ ಹಾಗೂ ಅವರು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥಳಾಗಿರುತ್ತಾಳೆ. ಕೊನೆಯದಾಗಿ ಹೇಳುತ್ತೇನೆ, ಮನುಸ್ಮೃತಿಯಲ್ಲಿ ತಿಳಿಸಲಾಗಿದೆ, ತಂದೆಯ ಮನೆ ಮತ್ತು ಗಂಡನ ಮನೆ ಈ ಎರಡೂ ಮನೆಗಳು ಮಹಿಳೆಯರಿಗೆ ಬಹಳ ಉಪಯುಕ್ತವಾದುದು ಎಂದು ತಿಳಿಸಲಾಗಿದೆ. ಈ ಮನೆಗಳನ್ನು ಬಿಟ್ಟು ಬೇರೆ ಯಾರ್ಯಾರೋ ಮನೆಯಲ್ಲಿರುವ ಮಹಿಳೆಯರ ಚರಿತ್ರೆಯಲ್ಲಿ ದೋಷ ಬರಲಿದೆ, ತಪ್ಪು ತಿಳುವಳಿಕೆ ಬರಲಿದೆ. ಬೇರೆಯವರ ಮನೆಯಲ್ಲಿ ಎಷ್ಟೇ ಐಷಾರಾಮಿ ಜೀವನವಿದ್ದರೂ ತನ್ನ ತಂದೆ ಮತ್ತು ಗಂಡನ ಮನೆಯಲ್ಲಿ ಸಿಗುವಂತಹ ಸುಖ ಪ್ರೀತಿ ಮತ್ತು ತನ್ನತನ ಬೇರೆಲ್ಲೂ ಸಿಗುವುದಿಲ್ಲ. ಗೆಳೆಯರೇ, ಇದೇ ಆಗಿತ್ತು ಮನಸ್ಮೃತಿಯಲ್ಲಿ ತಿಳಿಸಿರುವ ಅಮೂಲ್ಯವಾದ ಜ್ಞಾನ. ಗೆಳೆಯರೇ, ನಿಮಗೆ ಇಷ್ಟವಾದಲ್ಲಿ ಮತ್ತು ಈ ಮಾತುಗಳಿಗೆ ನಿಮ್ಮ ಸಹಮತವಿದ್ದರೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಗೆಳೆಯರಿಗೆ ಆದಷ್ಟು ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿವರೆಗೂ ಗುಡ್ ಬೈ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.